ಚಿಪ್ಪಾಳಿಗಳ ಮುಖೇನ ಸ್ವಾಗತಿಸಿ ಪ್ರೀತಿಯ ಬಂಧುಗಳು, ಅನ್ನೋದೊಂದು ಚಿಂತನೆ ಬರುತ್ತೆ. ಆ ಚಿಂತನೆಯನ್ನ ದಿನೇಶ್ ಅವ್ರ ಜೊತೆಯಲ್ಲಿ ಹಂಚಿಕೊಳ್ತಾರೆ. ದಿನೇಶ್ ಅವರು ಅದಕ್ಕೊಂದು ಕಾರ್ಯರೂಪ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ದೇಶದಲ್ಲಿ. ಆಗ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಬೆಳವಣಿಗೆಯಿಂದ ನಡೆಯುತ್ತೆ. ಆ ರಾಜಕೀಯ ಬೆಳವಣಿಗೆಯಿಂದ ಹಿರಿಯ ನಾಯಕ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ. ದೇವೇಗೌಡರು ಪ್ರಧಾನಮಂತ್ರಿ ಅವರ ಒಂದು ಸರ್ಕಾರ ನಮ್ಮ ಒಂದು ಪ್ರೆಸ್ ಕ್ಲಬ್ಬಿನ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಕೊಡುಗೆಯನ್ನು ನೀಡಿದೆ. ನಾವು ಮುಖ್ಯಮಂತ್ರಿಗಳಲ್ಲಿ ಕಳೆದ ಬಾರಿ ಬೇಡ್ಕೊಂಡಿದ್ದೋ ಕೇಳ್ಕೊಂಡು ಕೆಲವೊಂದು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಯಸ್ತೇನೆ. ಮೊದಲನೇದಾಗಿ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಿಂದ ಇವರು ಮುಖ್ಯಮಂತ್ರಿಯಾಗಿ ಬಂದಂತಹ ಆರಂಭದ ದಿನದಲ್ಲೇ ನಮ್ಮ ಪ್ರೆಸ್ ಕ್ಲಬ್ಬಿನ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಅವರ ಮುಂದೆ ಈ ಬೇಡಿಕೆಯನ್ನು ನಾವು ಇಟ್ಟಿದ್ದೋ. ನಾನು ಪ್ರಭಾಕರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಂದು ಪ್ರಾರಂಭವಾಗುತ್ತೆ. ಮೊದಲಿಗೆ ಧಾರವಾಡದಲ್ಲಿ ಪತ್ರಿಕಾ ದಿನಾಚರಣೆ ಆಗುತ್ತೆ. ಅಲ್ಲಿ ಕನ್ನಡ ಪತ್ರಿಕೆಗಳ ಒಂದು ಇಂದು ಕೆಲವೊಂದು ನ್ಯೂನ್ಯತೆಗಳಿತ್ತು, ಅದನ್ನು ನಾವು ಅವರ ಗಮನಕ್ಕೆ ತಂದಿದ್ವು, ಹಾಗೆ ನಮ್ಮ ಪ್ರಭಾಕರ್ ಅವರ ಗಮನಕ್ಕೂ ಕೂಡ ತಂದಿದ್ವು. ಇದೀಗ ನಿಮ್ಮೆಲ್ಲರ ಪರವಾಗಿ ಹಾಗೂ ವಾರ್ತಾ ಇಲಾಖೆ, ಪ್ರೆಸ್ ಕ್ಲಬ್, KUWJ ಹಾಗೂ ಪತ್ರಿಕಾ ಅಕಾಡೆಮಿ ಪರವಾಗಿ ಅವರನ್ನು ಕೂಡ ತುಂಬುರುದಿಂದ ಸ್ವಾಗತಿಸ್ತಾ ಇದೆ. ಬಂಧುಗಳೇ, ಕರ್ನಾಟಕ ಮಾಧ್ಯಮ ಅಕಾಡೆಮಿ 1996 ಪ್ರತಿ ವರ್ಷ July 1 ಪತ್ರಿಕಾ ದಿನಾಚರಣೆಯನ್ನ ಏರ್ಪಡಿಸ್ತಾ ಬಂದಿದೆ. ಪತ್ರಿಕೋದ್ಯಮ ತರಬೇತಿ ವರ್ಗಗಳನ್ನು ಏರ್ಪಡಿಸ್ತಾ ಅವುಗಳನ್ನು ಸಂಘಟಿಸುವಲ್ಲಿ ನೆರವಾಗ್ತಾ ಇದೆ. ಕಾರ್ಯಾಗಾರ, ವಿಚಾರ ಸಂಕಿರಣ, ಸಂವಾದ, ಪ್ರಚಲಿತ ವಿದ್ಯಮಾನಗಳ ಕುರಿತು ತರಬೇತಿ ನಡೆಸುವುದು, ಸಮಾಲೋಚನೆ ಸೇವೆಗಳನ್ನು ವ್ಯವಸ್ಥೆ ಮಾಡುವುದು, ಕಾರ್ಯನಿರತ ಪತ್ರಕರ್ತರ ಸಂಘಗಳು, ವೃತ್ತಿ ಪತ್ರಿಕಾಲಯಗಳ ವ್ಯವಸ್ಥಾಪಕರು, ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯ ಸಂಘಟನೆಗಳು ಸಂಘಗಳಿಗೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಏರ್ಪಡಿಸ್ತಾ ಬಂದಿದೆ. ಅದರ ಜೊತೆಗೆ ಜ್ವಲಂತ ಸಮಸ್ಯೆಗಳಾದ ನೀರಿನ ಸಮಸ್ಯೆ, ಕೃಷಿ ಸಮಸ್ಯೆ, ಬರ ನಿರ್ವಹಣೆ, ಕರಾವಳಿ ಸಮಸ್ಯೆಗಳು, ವಿಪತ್ತು ಬಂದಂತ ಸಂದರ್ಭದಲ್ಲಿ ತಾವು ನಮ್ಮ ರಾಜ್ಯದಲ್ಲಿ ಹಲವಾರು ಪತ್ರಕರ್ತರು ಆರ್ಥಿಕವಾಗಿ ಏನು ಉತ್ತಮವಾಗಿ ಇಲ್ಲ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಜೊತೆಗೆ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.